ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ನಮ್ಮ ಮ್ಯಾಂಗ್ಳೂರ್ ಉಡುಪಿ ಕಡೆ ಮಾಡುವಂತ ಎಟ್ಟಿ ರಸ ಪ್ರಾನ್ ಕರಿ ಹೇಗೆ ಮಾಡುದಂತ ತೋರಿಸಿಕೊಡ್ತೇನೆ. ಇಲ್ಲಿ ಕೆಲವರು ಹುಳಿ ಯೂಸ್ ಮಾಡ್ತಾರೆ, ಆದ್ರೆ ನಾನಿಲ್ಲಿ ರಾ ಮ್ಯಾಂಗೋ ಮಾವಿನಕಾಯಿ ಹಾಕ್ತಾ ಇದ್ದೇನೆ. ಅದು ಹಾಕುದ್ರಿಂದ ರುಚಿ ಒಳ್ಳೇದಾಗ್ತದೆ. ಸೊ ನೀವು ಸಹ ಈ ರೀತಿ ಮಾಡಿ ನಂಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಹೇಳಿ. ಇದು ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆಗೆ, ನೀರ್ ದೋಸೆ ಜೊತೆಗೆ, ಈವನ್ ಅನ್ನ ಜೊತೆಗೆ ಸಹ ಒಳ್ಳೆ ಕಾಂಬಿನೇಷನ್. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ ಗಳು 250 grams ಪ್ರಾನ್ಸ್, ಇದನ್ನ ನಾನು ಡಿವೇನ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. 150 ml ಕೊಕೊನೆಟ್ ಮಿಲ್ಕ್ ತೆಂಗಿನ ಹಾಲು, ದಪ್ಪ ತೆಂಗಿನ ಹಾಲು, 1 teaspoon ಮಸ್ಟರ್ಡ್ ಸೀಡ್ಸ್ ಸಾಸಿವೆ, ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ 1 ಕಡ್ಡಿಯಷ್ಟು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 2 green chilli, 4 garlic pieces ಬೆಳ್ಳುಳ್ಳಿ, ಅರ್ಧದಷ್ಟು ಈರುಳ್ಳಿ ಸಣ್ಣ ಪೀಸ್, 6 to 7 ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಡ್ರೈ ರೆಡ್ ಚಿಲ್ಲಿ ಯೂಸ್ ಮಾಡಿ. ನಾನಿಲ್ಲಿ ಮೀಡಿಯಂ ಸ್ಪೈಸಿ ಮಾಡ್ತೇನೆ, ಸೊ 6 dry red chilli ಯೂಸ್ ಮಾಡ್ತಾ ಇದ್ದೇನೆ. 100 gram ಮ್ಯಾಂಗೋ, ಕಚ್ಚಾ ಮ್ಯಾಂಗೋ, ರಾ ಮ್ಯಾಂಗೋ, ಇದು ಹುಳಿ ಉಂಟು. ಸೊ ಮ್ಯಾಂಗೋ ಯೂಸ್ ಮಾಡೋದಾದ್ರೆ ನೀವು ಹುಳಿ ಯೂಸ್ ಮಾಡಬೇಡಿ, ಟ್ಯಾಮ್ರೆನ್ ಯೂಸ್ ಮಾಡಬೇಡಿ. ಒಂದು ಟ್ಯಾಮ್ರೆನ್ ಯೂಸ್ ಮಾಡಿದ್ರೆ ಮ್ಯಾಂಗೋ ಯೂಸ್ ಮಾಡಬೇಡಿ. ಆದ್ರೆ ಮ್ಯಾಂಗೋ ಹಾಕೋದ್ರಿಂದ, ರಾ ಮ್ಯಾಂಗೋ ಹಾಕೋದ್ರಿಂದ ಟೇಸ್ಟ್ ಒಳ್ಳೇದಾಗ್ತದೆ ಪ್ರಾನ್ಗೆ. ಚಿಟಕ್ಕೆ ಎಷ್ಟು ಅರಸಿನ ಟರ್ಮರಿಕ್, 1/2 teaspoon ಮೇಥಿ ಸೀಡ್ಸ್, 1/2 teaspoon ಅಜ್ವೈನ್ ಓವಾ, 1/2 teaspoon ಜೀರಾ ಸೀಡ್ಸ್, 1 tablespoon ಕೊರಿಯಾಂಡರ್ ಸೀಡ್ಸ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಗಳು ಬೇಕಾಗಿದೆ. ಈಗ ಇಲ್ಲಿ ಒಂದು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್, ಎಣ್ಣೆ, ನಾನಿಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ 1 teaspoon ಸಾಸಿವೆಯಲ್ಲಿ 1/4 teaspoon ಅಷ್ಟು ನಾವೀಗ ಮಸಾಲಕ್ಕೆ ಫ್ರೈ ಮಾಡ್ಕೊಳ್ಳೋ ಮಸ್ಟರ್ಡ್ ಸೀಡ್ಸ್. ಬೇರೆ ಇದನ್ನ ನಾವು ಮತ್ತೆ ಒಗ್ಗರಣೆಗೆ ಯೂಸ್ ಮಾಡೋದು. ಸೊ ಇದು ಫ್ರೈ ಆಗ್ಲಿ, ಚಟಪಟ ಆಗ್ಬೇಕು. ಅದು ಫ್ರೈ ಆದಂತ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಜೀರಾ ಸೀಡ್ಸ್, ಜೀರಿಗೆ, ಅಜ್ವೈನ್, ಹೂವಾ, ಮೇಥಿ ಸೀಡ್ಸ್, ಮೆಂತೆ, ಆನಂತರ ಕೊರಿಯಾಂಡರ್ ಸೀಡ್ಸ್. ಸೊ ಇಷ್ಟನ್ನು ಲೋ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೊಳ್ಬೇಕು ಲೈಟ್ ಕೆಂಪಾಗೋ ತನಕ. ಅದರ ಜೊತೆನೆ ಸ್ವಲ್ಪ ಕರಿ ಯೂಸ್ ಹಾಕೊಳ್ಳಿ. ಸಾಕು, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ, ಇದನ್ನು ಬೇರೆ ಪ್ಲೇಟಿಗೆ ಹಾಕೊಳ್ಳಿ. ಸೇಮ್ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಆನಂತರ ಡ್ರೈ ರೆಡ್ ಚಿಲ್ಲಿ ಒಣಮೆಣಸನ್ನು ಸಹ ಕೆಂಪಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಿ ಮೆಣಸು ಫ್ರೈ ಆಗಿದೆ, ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಇದೀಗ ಮಸಾಲಾ ತಂದಾಗ್ಬೇಕು. ಈಗ ನಾವಿಲ್ಲಿ ಹುರಿದಿಟ್ಕೊಂಡಂತ ಮಸಾಲೆಗೆ ಆನಿಯನ್, ಈರುಳ್ಳಿ, ಆನಂತರ ಬೆಳ್ಳುಳ್ಳಿ ಸೇರಿಸಿ ಇದನ್ನ ನಾವು ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ನುಣ್ಣಕ್ಕೆ ರುಬ್ಕೊಳ್ಬೇಕು. ಟರ್ಮರಿಕ್ ಪೌಡರ್ ಸಹ ಇಲ್ಲೇ ಹಾಕೊಂಡಿದ್ದೆ ನಾನು. ಅರಸಿನ ಮಸಾಲ ರೆಡಿ ಆಗಿದೆ. ಈಗ ನಾನು ಇಲ್ಲಿ ಒಂದು ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ 1 teaspoon ಅಷ್ಟು ಕೊಕೊನಟ್ ಆಯಿಲ್, ಅಥವಾ ಬೇರೆ ಕುಕ್ಕಿಂಗ್ ಆಯಿಲ್ ಸಹ ಯೂಸ್ ಮಾಡ್ಬೋದು. ಕೊಕೊನಟ್ ಆಯಿಲ್ ಹಾಕಿದ್ರೆ ಟೇಸ್ಟ್ ಒಳ್ಳೆ ಆಗ್ತದೆ. ಎಣ್ಣೆ ಬಿಸಿ ಆಗ್ಲಿ. ಎಣ್ಣೆ ಬಿಸಿ ಆದ ನಂತರ ನಾವು ಆಗ ತೆಗೆದಿಟ್ಕೊಂಡಂತ ಮಸ್ಟರ್ಡ್ ಸೀಡ್ಸ್ ಸಾಸಿವೆ, ಅದು ಫ್ರೈ ಆಗ್ಬೇಕು. ಸಾಸಿವೆ ಫ್ರೈ ಆದ ನಂತರ ಬೆಳ್ಳುಳ್ಳಿ, ಗಾರ್ಲಿಕ್ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಆನಂತರ ಕರಿಬೇಕು ಒಗ್ಗರಣೆ ಸೊಪ್ಪು. ಇದು ಬೆಳ್ಳುಳ್ಳಿ ಕೆಂಪಾಗ್ಬೇಕು, ಲೋ ಫ್ಲೇಮ್ ಅಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಕೆಂಪಾಗೋ ತನಕ. ಇದು ಬೆಳ್ಳುಳ್ಳಿಯನ್ನು ನಾನು ಬುದ್ದಿ ಹಾಕಿದ್ದೇನೆ, ಆಗ ಕರೆಯುವಾಗ ರುಬ್ಬುವಾಗ ನಾನು 3 ಹಾಕಿದ್ದೇನೆ. ಈಗ ಒಗ್ಗರಣೆಗೆ ಒಂದು 4 ಬೆಳ್ಳುಳ್ಳಿ ನೀವು ಜಜ್ಜಿ ಹಾಕಿ ಒಳ್ಳೇದಾಗ್ತದೆ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಕಿದ್ರೆ. ಈ ರೀತಿ ಬೆಳ್ಳುಳ್ಳಿ ಕೆಂಪಾಗ್ಬೇಕು. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಂತ ಪ್ರಾನ್ಸ್ ಅನ್ನು ಹಾಕೊಳ್ಳುವ. ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಇದರ ಜೊತೆನೆ ಮ್ಯಾಂಗೋ, ರಾ ಮ್ಯಾಂಗೋ. ನೀವು ಹುಳಿ ಯೂಸ್ ಮಾಡೋದಾದ್ರೆ ಹುಳಿ ಟ್ಯಾಮ್ರಿನ ನೀವು ಪೇಸ್ಟ್ ಮಾಡುವಾಗ, ಮಸಾಲಾ ಪೇಸ್ಟ್ ಮಾಡುವಾಗ ಹಾಕಿ ನೀವು ಗ್ರೈಂಡ್ ಮಾಡಬೇಕು.
ಈಗ ನಾವಿದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ಮಿನಿಟ್ಸ್ ಈ ರೀತಿ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಪ್ರಾನ್ಸ್ ಕಲರ್ ಚೇಂಜ್ ಆಗೋ ತನಕ ಸಾಲ್ಟ್ ಹಾಕೊಳ್ಳೋ, ಉಪ್ಪು ರುಚಿಗೆ ತಕ್ಕಷ್ಟು. ಈಗ ನೀರ್ ಹಾಕ್ಬೇಕಂತಿಲ್ಲ, ಇದನ್ನ ನಾವು ಬಾಯಿ ಮುಚ್ಚಿ ಒಂದು 5 ಮಿನಿಟ್ಸ್ ಲೋ ಟು ಮೀಡಿಯಂ ಹೀಟ್ ಅಲ್ಲಿ ಬೇಯಲಿಕ್ಕೆ ಬಿಡುವ. ನೀರ್ ಬಿಡ್ತದೆ, ಪ್ರಾನ್ಸ್ ನೀರ್ ಬಿಡ್ತದೆ. ಈಗ ಇಲ್ಲಿ 3 ಮಿನಿಟ್ಸ್ ಆಗಿದೆ, ಸಾಕು. ಒಮ್ಮೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಅದೇ ನೀರ್ ಬಿಟ್ಟಿದೆ, ನೋಡ್ಬೋದು ನೀವು. ಈಗ ನಾವು ಇದಕ್ಕೆ ರೆಡಿ ಮಾಡಿಟ್ಕೊಂಡಂತ ಮಸಾಲಾ ಪೇಸ್ಟ್ ಅನ್ನ ಹಾಕೊಳ್ಳುವ. ಈಗ ನಾನು ಫ್ಲೇಮ್ ಮೀಡಿಯಂ ಟು ಹೈ ಇಟ್ಕೊಂಡಿದ್ದೇನೆ. ಈಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ವಾಪಸ್ ನಾವು ಬಾಯಿ ಮುಚ್ಚಿ 5 ಮಿನಿಟ್ಸ್ ಇದನ್ನು ಬೇಯಲಿಕ್ಕೆ ಬಿಡುವ. ಈಗ ಬಾಯಿ ತೆಗೆದು ನೋಡುವ, ಕುದಿ ಬಂದಿದೆ ಇದು ಮಸಾಲಾ. ಪ್ರಾನ್ಸ್ ಆಲ್ಮೋಸ್ಟ್ ಬೆಂದಿದೆ. ಈಗ ನಾವು ಇದಕ್ಕೆ ರೆಡಿ ಮಾಡಿಟ್ಕೊಂಡಂತ ಕೊಕೊನಟ್ ಮಿಲ್ಕ್ ಅನ್ನ ಹಾಕೊಳ್ಳುವ. ಮಿಕ್ಸ್ ಮಾಡ್ಕೊಳ್ಳಿ ಒಮ್ಮೆ. ನಿಮ್ಗೆ ಕನ್ಸಿಸ್ಟೆನ್ಸಿ ನೋಡಿ ಅಡ್ಜಸ್ಟ್ ಮಾಡ್ಬೋದು, ಎಷ್ಟು ದಪ್ಪ ಬೇಕು, ತೆಳ್ಳಗೆ ಬೇಕಂತ. ಬೇಕಿದ್ರೆ ಸ್ವಲ್ಪ ನೀರ್ ಆಡ್ ಮಾಡ್ಬೋದು, ವಾಟರ್. ಈಗ ಇದರ ಜೊತೆ ನಾವು ಗ್ರೀನ್ ಚಿಲ್ಲಿ ಸಹ ಹಾಕೊಳ್ಳುವ. ಇದನ್ನ ನಾವೀಗ ಮೀಡಿಯಂ ಫ್ಲೇಮ್ ಅಲ್ಲಿ ಒಳ್ಳೆ ರೀತಿ ಕುದಿಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ಮ ಪ್ರಾನ್ ಕರಿ ರೆಡಿ. ಈಗ ಇಲ್ಲಿ ಪ್ರಾನ್ ಕರಿ ರೆಡಿ ಆಗಿದೆ, ಒಳ್ಳೆ ರೀತಿ ಬಾಯ್ಲ್ ಆಗಿದೆ. ಈಗ ನಾವಿದಕ್ಕೆ ಮೇಲಿಂದ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳುವ. ಅಲ್ಲಿಗೆ ಗ್ಯಾಸ್ ಆಫ್ ಮಾಡ್ಕೊಳ್ಳುವ, ಸರ್ವ್ ಮಾಡುವ. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸೊಬ್ರು ಯಾರಾದರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.